ನಮಸ್ತೆ ಅಂಡ್ ವೆಲ್ಕಮ್ ಟು ಬಯೋ ಸ್ಟಡೀಸ್ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ರೆಡ್ ಆಲ್ಗೆ ಮತ್ತೆ ಬ್ರೌನ್ ಆಲ್ಗೆ ಡಿಫೆನ್ಸಸ್ ಗಳನ್ನ ಲಿಸ್ಟ್ ಮಾಡ್ತಾ ಹೋಗೋಣ ರೆಡ್ ಆಲ್ಗೆ ದೇ ಆರ್ ಗ್ರೂಪ್ ಅಂಡರ್ ದ ಕ್ಲಾಸ್ ರೋಡೋಫೈಸಿ ಎ ಬ್ರೌನ್ ಆಲ್ಗೆ ಅನ್ನುವಂಥದ್ದು ಫಿಯೋಫೈಸಿ ಎಲ್ಲಿ ಬರುತ್ತೆ ರೋಡೋಫೈಸಿ ಎ ಆರ್ ಆರ್ ಸ್ಟ್ಯಾಂಡ್ಸ್ ಫಾರ್ ರೆಡ್ ಅಂತ ನೆನ್ಪಿಟ್ಕೋಬೇಕು ಫಿಯೋಫೈಸಿ ಎ ಅಂದ್ರೆ ಬ್ರೌನ್ ಅಂತ ಅರ್ಥ ಈ ರೆಡ್ ಆಲ್ಗೆದಲ್ಲಿ ಸ್ಟೋರ್ಡ್ ಫುಡ್ ಈಸ್ ಫ್ಲೋರಿಡಿನ್ ಸ್ಟಾರ್ಚ್ ಅದೇ ನೀವು ಬ್ರೌನ್ ಆಲ್ಗೆಗೆ ಬಂದ್ರೆ ಮ್ಯಾನಿಥೋಲ್ ಅಥವಾ ಲ್ಯಾಮಿನಾರಿನ್ ಈ ಮ್ಯಾನಿಟೋಲ್ ಅಥವಾ ಲ್ಯಾಮಿನಾನಿನ್ ಇದೆಯಲ್ಲ ಇದು ಕೂಡ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಗಳೇ ಓಕೆ ರೆಡ್ ಆಲ್ಗೆದಲ್ಲಿ ಫ್ಲೋರಿಡಿನ್ ಸ್ಟಾರ್ಚ್ ಇರುತ್ತೆ ಬ್ರೌನ್ ಆಲ್ಗೆದಲ್ಲಿ ಮ್ಯಾನಿಟೋಲ್ ಅಥವಾ ಲ್ಯಾಮಿನಿನ್ ಅನ್ನುವಂತಹ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಗಳು ಇರ್ತವೆ ರೆಡ್ ಆಲ್ಗೆನಲ್ಲಿ ದ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸ್ ಆರ್ ಕ್ಲೋರೋಫಿಲ್ ಎ ಕ್ಲೋರೋಫಿಲ್ ಡಿ ಅಂಡ್ ಫೈಕೋ ಏರಿತ್ರಿ ಅದೇ ನೀವು ಬ್ರೌನ್ ಆಲ್ಗೆಗೆ ಬಂದ್ರೆ ಕ್ಲೋರೋಫಿಲ್ ಎ ಅಂಡ್ ಸಿ ಅಂಡ್ ಫ್ಯೂಕೋಝ್ಯಾಂಥಿನ್ ನೋ ಹಿಯರ್ ಕ್ಲೋರೋಫಿಲ್ ಎ ಎರಡರಲ್ಲೂ ಕಾಮನ್ ಆಗಿದೆ ಓಕೆ ರೆಡ್ ಆಲ್ಗೆದಲ್ಲಿ ಡಿ ಇರುತ್ತೆ ಬ್ರೌನ್ ಆಲ್ಗೆದಲ್ಲಿ ಸಿ ಇರುತ್ತೆ ಮೇನ್ ಆಗಿ ನಿಮಗೆ ಫೈಕೋ ಎರಿತ್ರೀನ್ ಎರಿತ್ರೀನ್ ವರ್ಡ್ ನಮ್ಗೆ ನೆನಪಿದೆಯಲ್ಲ ಎರಿತ್ರೋಸೈಡ್ಸ್ ರೆಡ್ ಬ್ಲಡ್ ಸೆಲ್ಸ್ ಅಂತ ಏನು ಹೇಳ್ತೀವಲ್ಲ ನಾವು ಸೊ ಎರಿತ್ರೀನ್ ಅಂದ್ರೆ ಏನು ಸಮ್ಥಿಂಗ್ ರಿಲೇಟೆಡ್ ಟು ರೆಡ್ ಕಲರ್ ಅಂತ ಅರ್ಥ ಫೈಕೋ ಎರಿತ್ರೀನ್ ಅಂತ ಬರೆಯಬಹುದು ಅಥವಾ ಆರ್ ಫೈಕೋ ಅಂತಾನೂ ಕರೀತಾರೆ ಅದು ರೆಡ್ ಆಲ್ಗೆದಲ್ಲಿ ಇರುತ್ತೆ ಬ್ರೌನ್ ಆಲ್ಗೆದಲ್ಲಿ ಫ್ಯೂಕೋಸಾಂಥೀನ್ ಅಥವಾ ಜಾಂಥೋಫಿಲ್ ಅನ್ನುವಂತಹ ಪಿಗ್ಮೆಂಟ್ ಅನ್ನ ನೀವು ನೆನ್ಪಿಟ್ಕೋಬೇಕು ಪಿಗ್ಮೆಂಟ್ಸ್ ಗೊತ್ತಾಯ್ತಾ ನೆಕ್ಸ್ಟ್ ಡಿಫರೆನ್ಸ್ ಇನ್ ಕೇಸ್ ಆಫ್ ರೆಡ್ ಆಲ್ಗೆ ದ ಸೆಲ್ ವಾಲ್ ಇಸ್ ಕಂಪೋಸ್ ಆಫ್ ಸೆಲ್ಲುಲೋಸ್ ಪೆಕ್ಟೀನ್ ಇವನ್ ಪಾಲಿಸಲ್ಫೇಟ್ ಈಸ್ಟರ್ಸ್ ಅದೇ ನೀವು ಬ್ರೌನ್ ಆಲಿಗೆಗೆ ಬಂದ್ರೆ ವಾಲ್ ಇಸ್ ಕಂಪೋಸ್ಟ್ ಆಫ್ ಸೆಲ್ಯುಲೋಸ್ ಅಂಡ್ ಅಲ್ಜಿನ್ ಅಲ್ಜಿನ್ ಅನ್ನುವಂತಹ ಒಂದು ಜೆಲಾಟಿನಸ್ ಮಟೀರಿಯಲ್ ಇದು ಸೊ ರೆಡ್ ಆಲ್ಗೆದಲ್ಲಿ ಬೇರೆ ಇರುತ್ತೆ ಮತ್ತೆ ಬ್ರೌನ್ ಆಲಿಗೆದಲ್ಲಿ ಸೆಲ್ವಾಲು ಬೇರೆಯಾಗಿ ಇರುತ್ತೆ ನೆಕ್ಸ್ಟ್ ಡಿಫರೆನ್ಸ್ ಇನ್ ಕೇಸ್ ಆಫ್ ರೆಡ್ ಆಲ್ಗೆ ದ ಫ್ಲಾಜ ಆರ್ ಅಪ್ಸೆಂಟ್ ಬಟ್ ಇನ್ ಕೇಸ್ ಆಫ್ ಬ್ರೌನ್ ಆಲ್ಗೆ ಟು ಫ್ಲಾಜ ಕ್ಯಾನ್ ಬಿ ಪ್ರೆಸೆಂಟ್ ಅಂದ್ರೆ ಬ್ರೌನ್ ಅಲ್ಗೆದಲ್ಲಿ ಬರುವಂತಹ ಎಲ್ಲಾ ಅಲ್ಗೆಗೆ ಫ್ಲಾಜಲ್ ಇರದಿಲ್ಲ ಕೆಲವೊಂದು ಫ್ಲಾಜಲ್ ಅನ್ನ ಹೊಂದಿರುವಂತಹ ಬ್ರೌನ್ ಆಲ್ಗೆ ಕೂಡ ಕಾಣಿಸ್ತವೆ ಇವಾಗ ನೀವು ಇದು ಗೂಗಲ್ ನಲ್ಲಿ ಸರ್ಚ್ ಮಾಡಬಹುದು ಸ್ಟಾಮಿನೋ ಅಂತ ಒಂದು ಬ್ರೌನ್ ಆಲ್ಗೆ ಇದೆ ಅದಕ್ಕೆ ನೀವು ಎರಡು ಫ್ಲಾಜಬಹುದು ಕಂಪಲ್ಸರಿ ಆಗಿ ಅಲ್ಲ ಕೆಲವೊಂದು ಬ್ರೌನ್ ಆಲ್ಗೆ ಟೂ ಫ್ಲಾಜೆಲ್ಲಾ ಇರುತ್ತೆ ಬಟ್ ರೆಡ್ ಆಲ್ಗೆದಲ್ಲಿ ಯಾವುದೇ ರೀತಿಯಾದಂತಹ ಫ್ಲಾಜೆಲ್ಲಾ ಇರೋದಿಲ್ಲ ಲಾಸ್ಟ್ ಒನ್ ಈಸ್ ದ ಎಕ್ಸಾಂಪಲ್ಸ್ ರೆಡ್ ಆಲ್ಗೆಗೆ ಪಾಲಿಸೈಫೋನಿಯಾ ಮತ್ತೆ ಪಾರ್ಫಿರಾ ಎರಡು ಪಿ ಇಂದನೆ ಸ್ಟಾರ್ಟ್ ಆಗುತ್ತೆ ನೆನ್ಪಿಟ್ಕೊಳ್ಳಕ್ಕೆ ಈಸಿ ಆಗುತ್ತೆ ಪಾಲಿಸೈಫೋನಿಯಾ ಮತ್ತೆ ಪಾರ್ಫಿರಾ ಬ್ರೌನ್ ಅಲಿಗೆಗೆ ಬಂದ್ರೆ ಎಕ್ಟೋಕಾರ್ಪಸ್ ಸರ್ಗ್ಯಾಸಮ್ ಲ್ಯಾಮಿನಾರಿಯಾ ಅಂಡ್ ಫ್ಯೂಕಸ್ ಲ್ಯಾಮಿನಾರಿನ್ ಅನ್ನುವಂತಹ ಏನು ಸ್ಟೋರ್ಡ್ ಫುಡ್ ಇದೆಯಲ್ಲ ಅದನ್ನ ನೀವು ನೆನಪಿಟ್ಕೊಂಡ್ರೆ ಲ್ಯಾಮಿನಾರಿಯಾ ಅನ್ನುವಂತಹ ಹೆಸರನ್ನ ಬರಿಬೋದು ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ನಾನು ಡೈಗ್ರಾಮ್ಸ್ ಇಮೇಜಸ್ಗಳನ್ನು ಹಾಕಿದ್ದೀನಲ್ಲ ಇವು ಕೂಡ ನೀವು ನೆನಪಿನಲ್ಲಿ ಇಟ್ಕೊಂಡ್ರೆ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಡಿಫ್ರೆನ್ಸಸ್ಗಳನ್ನು ಬರೀತಾ ಹೋಗ್ಬೋದು ಇದೇನು ಬ್ರೌನ್ ಅಲ್ಗೆ ಇದೆಯಲ್ಲ ದಿಸ್ ಇಸ್ ನಥಿಂಗ್ ಬಟ್ ದ ಲ್ ಲ್ಯಾಮಿನಾರಿಯಾ ಸೊ ಇಲ್ಲಿ ನಿಮಗೆ ಲ್ಯಾಮಿನಾರಿಯಾ ಎಕ್ಸಾಂಪಲ್ ಲ್ಯಾಮಿನಾರಿನ್ ಸ್ಟೋರ್ಡ್ ಫುಡ್ಡು ಅದರದೇ ಇಲ್ಲಿ ಪಿಕ್ಚರ್ ಅನ್ನ ಹಾಕಿದೀನಿ ರೆಫರ್ ಮಾಡಲಿಕ್ಕೆ ಸೊ ಕ್ವಿಕ್ ಆಗಿ ಈ ಸ್ಲೈಡ್ ಅನ್ನ ನೀವು ನೋಟ್ಸ್ ತರ ಬರ್ಕೊಂಡು ರೆಫರ್ ಮಾಡ್ಬೋದು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್